ಜೀವನದ ಅತ್ಯಂತ ದುಃಖದ ಸನ್ನಿವೇಶದಲ್ಲೂ ಈ ಕುಟುಂಬವೊಂದು ಸಾಮಾಜಿಕ ಜವಾಬ್ದಾರಿ ಮೆರೆದ ಘಟನೆ ತೀರ್ಥಹಳ್ಳಿಯಲ್ಲಿ ನಡೆದಿದೆ। ಗರ್ತಿಕೆರೆಯಲ್ಲಿ ವಾಸವಿದ್ದ 85 ವರ್ಷದ ಕಾರ್ವಿನ್ ಡಿಸಿಲ್ವಾ ಮೃತಪಟ್ಟಾಗ ಅವರ ಮಕ್ಕಳು ಹಾಗೆ ಕುಟುಂಬದವರು ಅತ್ಯಂತ ಎಚ್ಚರಿಕೆಯಿಂದ ಅಂತ್ಯ ಸಂಸ್ಕಾರವನ್ನ ನೆರವೇರಿಸುತ್ತಾರೆ। ಗಂಡು ಮಕ್ಕಳು ಹಾಗೂ ಒಬ್ಬ ಹೆಣ್ಣು ಮಗಳು ಬೇರೆ ಬೇರೆ ಊರುಗಳಲ್ಲಿ ಇದ್ದ ಇವರೆಲ್ಲರೂ ಬಂದು ವ್ಯಕ್ತಿಗತ ಅಂತರ ಕಾಯ್ದುಕೊಂಡು ಅಂತ್ಯ ಸಂಸ್ಕಾರವನ್ನ ನೆರವೇರಿಸುತ್ತಾರೆ। ಸಂಬಂಧಿಗಳಿಗೆ ಮಾಹಿತಿಯನ್ನ ನೀಡಿ ಬರಬೇಡಿ ಎಂದು ವಿನಂತಿಸಿಕೊಂಡಿದ್ದಾರೆ। ತೀರ್ಥಹಳ್ಳಿಯ ಕ್ರಿಶ್ಚಿಯನ್ ರುದ್ರಭೂಮಿಯಲ್ಲಿ ಅಂತ್ಯ ಸಂಸ್ಕಾರ ನಡೆದಾಗ ಇದ್ದದ್ದು ಕೇವಲ 12 ಜನ ಮಾತ್ರ। ಸಾವಿನಂತ ಅತಿ ದುಃಖದ ಸಂದರ್ಭದಲ್ಲೂ ವೈಯಕ್ತಿಕ ಅಂತರ ಕಾಯ್ದುಕೊಂಡು ಹೆಚ್ಚು ಜನ ಸೇರದಂತೆ ಎಚ್ಚರಿಕೆಯನ್ನ ತೋರಿದ ಈ ಕುಟುಂಬದ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ। ಪಿತ ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನ ಆಶೀರ್ವದಿಸಿ ಸದಾ ಕಾಲ ಕಾಪಾಡಲಿ। ಪ್ರಭುವೇ ಇವರಿಗೆ ನಿತ್ಯ ವಿಶ್ರಾಂತಿಯನ್ನು ದಯಪಾಲಿಸಿರಿ। ನಿತ್ಯ ಜ್ಯೋತಿಯು ಇವರ ಮೇಲೆ ಹೋಗಿ करता हम चाहूँ जहाँ